ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾವು ಬೀಜಗಣಿತ ಯಾಕೆ ಕಲಿಬೇಕು ಎಲ್ಲೆಲ್ಲಿ ಇದರ ಉಪಯೋಗವಾಗುತ್ತೆ ಅನ್ನೋದನ್ನು ನೋಡೋಣ ಎಷ್ಟೋ ಜನ ಬೀಜಗಣಿತ ಗೊತ್ತಿದೆಯೇ ಅಂತ ಕೇಳಿದ ಕೂಡಲೇ ಅಯ್ಯೋ ಅದೇ ಎಕ್ಸ್ ವೈ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಅದೇ ಅಲ್ವಾ ಅಂತಾರೆ ಮತ್ತೆ ಕೆಲವರು ಅಯ್ಯೋ ತುಂಬ ಸೂತ್ರಗಳಪ್ಪ ಅದರಲ್ಲಿ ಅದನ್ನು ನೆನಪಿಟ್ಟುಕೊಳ್ಳೋದು ತುಂಬ ಕಷ್ಟ ಈ ಎಕ್ಸ್ ವೈ ಎಲ್ಲ ಕಲಿತು ನಮಗೇನಪ್ಪ ಆಗಬೇಕು ಮುಂದೆ ನಮ್ಮ ಜೀವನದಲ್ಲಿ ಎಲ್ಲೂ ನಾವು ಅದನ್ನು ಬಳಸಲ್ಲ ಸೊ ಯಾಕೋಸ್ಕರ ಅದನ್ನು ಕಲಿಬೇಕು ಅಂದ್ಕೊಳ್ತಾರೆ ನೀವು ಸಹ ಹಾಗೇ ಅಂದುಕೊಳ್ತಾ ಇದ್ದೀರಾ ಹಾಗಿದ್ದರೆ ಈ ವಿಡಿಯೋವನ್ನು ಪೂರ್ತಿ ನೋಡಿ ನಮ್ಮ ದೈನಂದಿನ ಜೀವನದಲ್ಲಿ ನಾವು ಬೀಜಗಣಿತವನ್ನು ಬಹಳಷ್ಟು ಬಳಸುತ್ತೇವೆ ಆದರೆ ನಮಗೆ ಅದರ ಅರಿವೇ ಇರುವುದಿಲ್ಲ ಅಷ್ಟೇ ಉದಾಹರಣೆಗೆ ಇಲ್ಲಿ ನೋಡಿ ಈಕೆ ಹೆಸರು ನಿಮ್ಮಿ ಅಂತ ಈಕೆ ಒಂದು ಜೊತೆ ಚಪ್ಪಲಿ ತೆಗೆದುಕೊಳ್ಬೇಕು ಅಂತ ಅಂಗಡಿಗೆ ಹೋಗ್ತಾಳೆ ಅಲ್ಲಿ ಚಪ್ಪಲಿಯ ಬೆಲೆ ನೋಡಿ ಅಯ್ಯೋ ನನ್ನ ಹತ್ರ ಇನ್ನೂ ಒಂದು ಇನ್ನೂರ ಐವತ್ತು ರೂಪಾಯಿ ಇರ್ತಿದ್ರೆ ನಾನು ಈ ಚಪ್ಪಲಿ ತೆಗೊಳ್ಬಹುದಿತ್ತು ಅಂತ ಅಂದ್ಕೊಳ್ತಾಳೆ ಈ ಚಪ್ಪಲಿಯ ಬೆಲೆ ಏಳ್ನೂರು ರೂಪಾಯಿ ಹಾಗಿದ್ರೆ ನಿಮ್ಮೆಯ ಜೇಬಲ್ಲಿ ಎಷ್ಟು ದುಡ್ಡಿತ್ತು ಹೇಳಬಹುದೇ ಸ್ವಲ್ಪ ಆಲೋಚನೆ ಮಾಡಿ ಮನಸ್ಸಲ್ಲೇ ಲೆಕ್ಕ ಹಾಕಿದ್ರೆ ನಿಮ್ಮ ಜೇಬಲ್ಲಿ ಎಷ್ಟು ದುಡ್ಡು ಇದೆ ಅಂತ ನಾವು ತಟ್ಟನೆ ಹೇಳ್ಬೋದು ಅಲ್ವಾ ನೋಡೋಣ ಚಪ್ಪಲಿಯ ಬೆಲೆ ಏಳ್ನೂರು ರೂಪಾಯಿ ನಿಮ್ಮೆಯ ಹತ್ತಿರ ಇರೋ ದುಡ್ಡಿಗೆ ಅವಳು ಇನ್ನೂ ಇನ್ನೂರ ಐವತ್ತು ಸೇರಿಸಿದರೆ ಅವಳು ಆ ಚಪ್ಪಲ್ ತಗೊಳ್ಬಹುದು ಹಾಗಿದ್ರೆ ನಿಮ್ಮಿಯ ಹತ್ತಿರ ಇರುವ ದುಡ್ಡನ್ನು ಕಂಡುಹಿಡಿಬೇಕಿದ್ರೆ ಏನು ಮಾಡಬೇಕು ಆ ಚಪ್ಪಲಿಯ ಬೆಲೆಯಿಂದ ಆ ಇನ್ನೂರ ಐವತ್ತು ರೂಪಾಯಿಯನ್ನು ಕಳಿಬೇಕು ಅಲ್ವಾ ಸೊ ಏಳ್ನೂರು ಕಳೆ ಇನ್ನೂರ ಐವತ್ತು ಮಾಡಿದರೆ ನಿಮಗೆ ಸಿಗೋ ಉತ್ತರ ನಾಲ್ನೂರ ಐವತ್ತು ಹಾಗಿದ್ರೆ ನಿಮ್ಮೆಯ ಹತ್ತಿರ ಇರೋ ದುಡ್ಡು ನಾಲ್ನೂರ ಐವತ್ತು ರೂಪಾಯಿಗಳು ಅಲ್ವಾ ಈಗ ನೀವು ಅಂದ್ಕೊಳ್ಬಹುದು ಇದರಲ್ಲಿ ಬೀಜಗಣಿತ ಎಲ್ಲಿಂದ ಬಂತು ಅಂತ ಆಲೋಚನೆ ಮಾಡಿದರೆ ಬೀಜಗಣಿತ ಈ ಸಮಸ್ಯೆಯಲ್ಲೂ ಇದೆ ನಮಗೆ ಅದರ ಅರಿವಿಲ್ಲ ಅಷ್ಟೇ ಇರಲಿ ಈಗ ಇನ್ನೊಂದು ಸಮಸ್ಯೆ ನೋಡೋಣ ಇಲ್ಲಿ ನೋಡಿ ಅದೇ ನಿಮ್ಮಿ ಮನೆಗೆ ಅವಳ ಮೂರು ಗೆಳತಿಯರು ಬರ್ತಾರೆ ನಿಮಗೆ ಅವರಿಗೆಲ್ಲ ಏನಾದರೂ ತಿನ್ನಿಸ್ಬೇಕು ಅಂತ ಮನಸ್ಸಾಗತ್ತೆ ನಿಮ್ಮೇ ಅಮ್ಮ ಹೇಳ್ತಾಳೆ ಬಾರೇ ಎಲ್ರಿಗೂ ಬಿಸಿ ಬಿಸಿ ದೋಸೆ ಮಾಡಿ ಕೊಡ್ತೀನಿ ಅಂತ ಆದರೆ ನಿಮ್ಮಿನ ಈಗಿನ ಕಾಲದ ಹುಡುಗಿ ಅವಳು ಝೊಮ್ಯಾಟೊ ಸ್ವಿಗ್ಗಿ ಎಲ್ಲ ಇರೋವಾಗ ಈ ನಿನ್ನ ದೋಸೆ ಯಾರು ತಿಂತಾರಮ್ಮ ಅಂತ ಹೇಳಿ ಅಮ್ಮ ನಾನು ಪಿಜ್ಜಾ ಆರ್ಡರ್ ಮಾಡ್ತೀನಿ ಅಂತ ಹೇಳ್ತಾಳೆ ಈಗ ಬಂದಿರೋ ಸಮಸ್ಯೆ ಏನಂದರೆ ಎಷ್ಟು ಪಿಜ್ಜಾ ಆರ್ಡರ್ ಮಾಡಬೇಕು ಅಂತ ಈಗ ಅವರು ನಾಲ್ಕು ಜನ ಇದ್ದಾರೆ ಎಲ್ಲರೂ ಅಂದ್ಕೊಳ್ತಾರೆ ನಾವು ಒಬ್ಬೊಬ್ಬರು ನಾಲ್ಕು ನಾಲ್ಕು ಪೀಸ್ ತಿನ್ಬೋದಪ್ಪ ಅಷ್ಟೇ ಅಂತ ಆದರೆ ಎಷ್ಟು ಪಿಜ್ಜಾ ತಗೊಳ್ಬೇಕು ಅನ್ನೋದು ಚರ್ಚೆ ಆಗತ್ತೆ ನಿಮಗೆಲ್ಲ ಗೊತ್ತಿರ್ಬೋದು ಒಂದು ಪಿಜ್ಜಾದಲ್ಲಿ ಎಷ್ಟು ಪೀಸ್ ಬರುತ್ತೆ ಎಂಟು ಅಲ್ವಾ ಹಾಗಿದ್ರೆ ಅವರು ನಾಲ್ಕು ಜನರಿಗೆ ಎಷ್ಟು ಪಿಜ್ಜಾ ಬೇಕು ಆಲೋಚನೆ ಮಾಡಿದರೆ ಇದೂ ಅಷ್ಟೇ ಥಟ್ ಅಂತ ನಾವು ಹೇಳ್ಬೋದು ಆದರೆ ಇದರಲ್ಲೂ ಬೀಜಗಣಿತ ಇದೆ ಅಂದರೆ ನಂಬ್ತೀರಾ ಹೇಗೆ ಒಂದು ಪಿಜ್ಜಾದಲ್ಲಿ ಎಂಟು ತುಂಡುಗಳಿರುತ್ತೆ ಅವರು ಎಷ್ಟು ಪಿಜ್ಜಾ ತಗೊಳ್ಬೇಕು ಅಂತ ಅವರಿಗೀಗ ಗೊತ್ತಿಲ್ಲ ಹಾಗಾಗಿ ಅದನ್ನು ನಾವು ಎಕ್ಸ್ ಅಂತ ತಗೊಳ್ಳೋಣ ಹಾಗಿದ್ರೆ ಎಕ್ಸ್ ಪಿಜ್ಜಾದಲ್ಲಿ ಎಷ್ಟು ತುಂಡುಗಳಿರುತ್ತೆ ಎಂಟು ಎಕ್ಸ್ ಅಲ್ವಾ ಅವರು ಒಟ್ಟಿಗೆ ನಾಲ್ಕು ಜನ ಇದ್ದಾರೆ ಒಬ್ಬೊಬ್ಬರು ನಾಲ್ಕು ನಾಲ್ಕು ಪೀಸ್ ತಿಂದರೆ ಒಟ್ಟಿಗೆ ಎಷ್ಟು ಪೀಸ್ ಬೇಕಾಗತ್ತೆ ನಾಲ್ಕು ಗುಣಿಸು ನಾಲ್ಕು ಅಲ್ವಾ ಹಾಗಿದ್ರೆ ನಾಲ್ಕು ಗುಣಿಸು ನಾಲ್ಕು ಮಾಡಿದರೆ ನಮಗೆ ಸಿಗೋದು ಹದಿನಾರು ಅಂದರೆ ಟೋಟಲಾಗಿ ಅವರು ಹದಿನಾರು ಪೀಸ್ ಪಿಜ್ಜಾ ತಿಂತಾರೆ ಅದು ಯಾವುದಕ್ಕೆ ಸಮ ಆಗಿರುತ್ತೆ ಅವರು ತಂದಿರೋ ತಗೊಳ್ಳೋ ಪಿಜ್ಜಾದ ತುಂಡುಗಳಿಗೆ ಸಮ ತೆಗೊಳ್ಳೋ ಪಿಜ್ಜಾದ ತುಂಡುಗಳು ಎಷ್ಟು ಎಂಟು ಎಕ್ಸ್ ಆದ ಕಾರಣ ಹದಿನಾರು ಸಮ ಎಂಟು ಎಕ್ಸ್ ಅಂತ ನಾವು ಬರಿಬೋದು ಅಲ್ವಾ ಈಗ ಎಕ್ಸ್ ಅಂದರೆ ಎಷ್ಟು ಎರಡೂ ಕಡೆ ನೋಡಿ ಹದಿನಾರು ಒಂದು ಎಡಗಡೆ ಇದೆ ಇನ್ನೊಂದು ಕಡೆ ಎಂಟು ಇದೆ ನಾವು ಎರಡೂ ಕಡೆ ಎಂಟರಿಂದ ಭಾಗಿಸಿದರೆ ನಮಗೆ ಎಡಬದಿಯಲ್ಲಿ ಎರಡು ಸಿಗುತ್ತೆ ಬಲಬದಿಯಲ್ಲಿ ಖಾಲಿ ಎಕ್ಸ್ ಸಿಗುತ್ತೆ ಹಾಗಿದ್ರೆ ಎಕ್ಸ್ನ ಬೆಲೆ ಎಷ್ಟು ಎರಡು ನಾವು ಬೀಜಗಣಿತವನ್ನು ಸರಿಯಾಗಿ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಈಗ ನಾವು ಇದೊಂದು ಚಿಕ್ಕ ಪುಟ್ಟ ಸಮಸ್ಯೆಯಲ್ಲಿ ಬೀಜಗಣಿತವನ್ನು ಹೇಗೆ ಬಳಸಿದ್ದೇವೆ ಎನ್ನುವುದನ್ನು ತೋರಿಸೋದಕ್ಕೋಸ್ಕರ ಇದೊಂದು ಉದಾಹರಣೆ ಹಾಗಾಗಿ ಇಲ್ಲಿ ನಮ್ಮಲ್ಲಿ ನಮಗೆ ಸಿಗೋದು ಎಕ್ಸ್ ಅಂದರೆ ಎರಡು ಸೊ ಎಕ್ಸ್ ಅಂದರೆ ಏನು ಅದು ನಂಬರ್ ಪಿಜ್ಜಾ ಎಷ್ಟು ತಗೊಳ್ಬೇಕು ಅದರ ಸಂಖ್ಯೆ ಆದ ಕಾರಣ ಅವಳು ನಿಮ್ಮಿ ಎಷ್ಟು ಪಿಜ್ಜಾಗೆ ಆರ್ಡರ್ ಮಾಡಬೇಕು ಎರಡು ಪಿಜ್ಜಾಗೆ ಆರ್ಡರ್ ಮಾಡಬೇಕು ಅಲ್ವಾ